ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನೆಂದರೆ ಕ್ರಿಯೇಟಿವ್ ಕಿಡ್ಸ್. ನೋಡಿ, ಮಕ್ಕಳು ನ್ಯಾಚುರಲ್ ಆಗಿ ಕ್ರಿಯೇಟಿವ್ ಆಗಿರ್ತಾರೆ. ಅವರಿಗೆ ನಾವು ಯಾವಾಗಲೂ ತಡೀತಾ ಇರ್ತೇವೆ. ಅದರ ಬದಲಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಅವರನ್ನು ಬೆಳೆಸೋಣ ಅಂಥೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ನೆನಪಿಡಿ, ನಿಮ್ಮ ಮಕ್ಕಳು ನಿಮಗಿಂತ ಎರಡು ಪಟ್ಟು ಕ್ರಿಯೇಟಿವ್ ಆಗಿರ್ತಾರೆ. ನೋಡಿ ಯಾವ ರೀತಿ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿರುತ್ತೆ. ಅವರಿಗೆ ಬಿಟ್ಟರೆ ಅವ್ರ ಕೆಲಸ ಅವರೇ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಇದೋ ಒಂಥರ ಆ್ಯಕ್ಟಿವಿಟಿನೇ, ಮಕ್ಕಳಿಗೆ ಖುಷಿ ಪಡ್ತಾರೆ. ಕ್ರಿಸ್ಮಸ್ ಒಂದು ರೀಸನ್ ಮಾತ್ರ, ಇಟ್ಸ್ ಎ ಗುಡ್ ಟೈಮ್ ಫಾರ್ ಕಿಡ್ಸ್ ಆ್ಯಕ್ಟಿವಿಟಿ. ಅವ್ರು ಬ್ಯುಸಿ ಆಗಿರಲಿಕ್ಕೆ, ಏನೋ ಒಂದು ಕ್ರಿಯೇಟಿವ್ ಮಾಡಲಿಕ್ಕೆ ಇದೊಂದು ಅವಕಾಶ. ನೋಡಿ, ಅದು ಒಂದೊಂದು ಥಿಂಗ್ಸ್ನ ಇಡುವಾಗ ಇಲ್ಲಿ ಸರಿ ಹೋಗುತ್ತಾ ಅಲ್ಲಿ ಸರಿ ಹೋಗುತ್ತಾ ಅಂತ ಆಲೋಚನೆ ಮಾಡಿ ಡಿಸೈಡ್ ಮಾಡ್ತಾರಲ್ವಾ, ಆ ಸ್ಕಿಲ್ಲನ್ನು ಬೆಳೆಸೋದಕ್ಕೆ ಇದು ಒಂದು ರೈಟ್ ಟೈಮ್. ಪ್ರತಿ ಸಾರಿ ನಾವೇ ಡೆಕೋರೇಟ್ ಮಾಡ್ತಾ ಇದ್ವಿ, ಆದರೆ ಈ ಸಾರಿ ನಾವು ಅವನಿಗೆ ಬಿಟ್ಟಿದ್ದೀವಿ. ಅವನು ನೋಡಿ ಎಲ್ಲಿ ಹಾಕಿದರೆ ಚೆಂದ ಕಾಣುತ್ತೆ ಅಂತ ಓನ್ ಥಿಂಕ್ ಮಾಡಿ ಡಿಸೈಡ್ ಮಾಡಿ ಅದನ್ನು ಅಪ್ಲೈ ಮಾಡ್ತಾನಲ್ಲ, ದಟ್ ಸ್ಕಿಲ್ಲನ್ನು ನಾವು ಇಲ್ಲಿ ಮಕ್ಕಳಿಗೆ ಇಂಪ್ರೂವ್ ಮಾಡಲಿಕ್ಕೆ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಯಾರೋ ಡೆಕೋರೇಟ್ ಮಾಡಿರ್ತಾರೆ, ಯಾರೋ ಸಾಂತಾಕ್ಲಾಸ್ ಆಗಿರ್ತಾರೆ, ಅದನ್ನು ನೋಡಿ ನಮ್ಮ ಮನಸ್ಸಲ್ಲಿ ನಾವೇ ಕರಗಿರ್ತೀವಿ, ನನ್ನ ಮಗುಗೂ ಒಂದು ಅವಕಾಶ ಸಿಗಲಿಲ್ವಲ್ಲ ಅಂತ. ಬದಲಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾವೇ ಅವರಿಗೆ ಅವಕಾಶವನ್ನು ಕ್ರಿಯೇಟ್ ಮಾಡುವ. ಇದರಿಂದ ನಿಮಗೂ ತುಂಬ ಖುಷಿಯಾಗುತ್ತೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಹಲೋ ಸಾಂತ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಸಾಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹ್ಯಾಪಿ ಕ್ರಿಸ್ಮಸ್ ಎವ್ರಿವನ್. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಬ್ಲಾಗ್ ಏನಂದರೆ, ನೋಡಿ, ಶಾರೋನ್ ತುಂಬ ಚಿಕ್ಕವನಿರುವಾಗ ನಾನು ಕ್ರಿಸ್ಮಸ್ ಮೂರ್ತಿಯೆಲ್ಲ ತಂದರೆ ಬೆಳೆಸಿ ಒಡೆದಾಕ್ಬಿಡ್ತಾನೆ, ಅಪಶಕುನ ಆಗುತ್ತೆ ಅಂತ ಹೇಳಿ ಡ್ರಾ ಮಾಡಿ ಪೇಂಟ್ ಮಾಡಿ ಅದನ್ನು ಈ ರೀತಿ ಮಾಡಿಕೊಟ್ಟಿದ್ದೆ. ಅದನ್ನೇ ನಾವು ಪ್ರತಿ ವರ್ಷ ಇಡ್ತಿದ್ವಿ, ಯಾಕಂದರೆ ಮೂರ್ತಿಯೆಲ್ಲ ಇಟ್ಟರೆ ಹಾಳಾಗುತ್ತೆ, ಬಿದ್ದು ಒಡೆದೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಈ ವರ್ಷ ನಾನೇನು ಮಾಡಿದೆ ಅಂದರೆ, ಅವನು ಕ್ರಿಬ್ ಮಾಡು ಕ್ರಿಬ್ ಮಾಡು ಅಂತ ಹೇಳ್ತಾ ಇದ್ದ. ಪ್ರತಿ ವರ್ಷ ನಾವೇ ಎಫರ್ಟ್ ಹಾಕಿ ಕ್ರಿಬ್ ಮಾಡ್ತಿದ್ವಿ. ಈ ವರ್ಷ ನಾನು ಹೇಳಿದೆ, ನಾನು ಯಾವುದೇ ಕ್ರಿಬ್ ಮಾಡಲ್ಲ, ಇಂಟ್ರೆಸ್ಟ್ ಇದ್ದರೆ ನೀನೇ ಮಾಡು, ಥಿಂಗ್ಸ್ ಎಲ್ಲ ನಾನು ಕೊಡ್ತೀನಿ ಅಂತ ಹೇಳಿ. ನಾವು ಎವ್ರಿ ಇಯರ್ ಕ್ರಿಸ್ಮಸ್ ಆದಮೇಲೆ ಪ್ಯಾಕ್ ಮಾಡಿ ಇಡ್ತೀವಿ ಎಲ್ಲ ಕ್ರಿಸ್ಮಸ್ ಐಟಮ್ಸ್, ಅದನ್ನು ತೆಗೆದಿಟ್ಟಿದ್ದೆ, ಎಲ್ಲ ಕೊಟ್ಟೆ, ನೋಡುವ ಯಾವ ರೀತಿ ಅರೇಂಜ್ ಮಾಡ್ತಾನೆ ಅಂತ ಹೇಳಿ ಟ್ರಯಲಿಗೆ ಅಂತೇಳಿ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ, ಹಿ ಇಸ್ ಜಸ್ಟ್ 8 ಇಯರ್ಸ್ ಬಾಯ್. ಮತ್ತು ಅವನು ಎಲ್ಲಿ ಸಹ ಹೆಚ್ಚು ಹೋಗಿಲ್ಲ ಹೊರಗಡೆ ಎಲ್ಲ ನೋಡಲಿಕ್ಕೆ. ಕ್ರಿಸ್ಮಸ್ ವಿಚಾರವಾಗಿ ಮನೆಯಲ್ಲಿ ಮಾತ್ರ ಇದ್ದು ತನ್ನಷ್ಟಕ್ಕೆ ತಾನೇ ತನ್ನ ಬುದ್ಧಿಯನ್ನು ಯೂಸ್ ಮಾಡಿ ಈ ರೀತಿ ಮಾಡಿದ್ದಾನೆ. ನೋಡಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾನೆ, ಬ್ರಿಡ್ಜ್ ಮೇಲೆ ಕಪ್ಪಲಿರೋ ಥರ. ಅಂಡರ್ ಬ್ರಿಡ್ಜ್ ಫಿಶ್ ಕೂಡ ಇಟ್ಟಿದ್ದಾನೆ. ನೋಡಿ ಅವನ ಕ್ರಿಯೇಟಿವಿಟಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ಮೌಂಟೇನ್ ಮಾಡಿದ್ದ, ಮೌಂಟೇನ್ ಮೇಲೆ ಜೀಸಸನ್ನು ಇಟ್ಟಿದ್ದ. ನಾನು ಅವನಿಗೆ ಈಗ ಗೊತ್ತಿಲ್ಲದ ಹಾಗೆ, ಈಗ ನೈಟ್ ಅವನು ಮಲಗಿದ್ದಾನೆ, ನಾನೇನು ಮಾಡಿದ್ದೀನಿ, ಇಲ್ಲಿ ಅವನ ಪ್ರೆಸೆಂಟ್, ಕ್ರಿಸ್ಮಸ್ ಪ್ರೆಸೆಂಟ್ ಹೈಡ್ ಮಾಡಿದ್ದೀನಿ. ನಾಳೆ ಅವನು ಸರ್ಚ್ ಮಾಡ್ತಾನ ಅಂತ ನೋಡಬೇಕು, ಫೈಂಡ್ ಔಟ್ ಮಾಡ್ತಾನ ಅಂಥೇಳಿ ನೋಡುವ. ನೋಡಿ ಎಲ್ಲ, ಮತ್ತು ಹೆಚ್ಚಾಗಿ ನಾನು ಅವನಿಗೆ ಪೇಪರ್ ಕ್ರಾಫ್ಟ್ಸ್ ಕಳಿಸ್ತೇನೆ. ನಾನು ಯಾವುದು ಕೂಡ ತರೋದಿಲ್ಲ ಶಾಪಿಂದ, ಕೆಲವು ವಸ್ತುಗಳು ಮಾತ್ರ. ಇದೆಲ್ಲ ಅವನು ಸಣ್ಣವನಿರಬೇಕಾದ್ರೆ ತಂದ ವಸ್ತುಗಳನ್ನೇ ನಾವು ಕ್ರಾಫ್ಟಾಗಿ ಈ ಥರ ಕ್ರಿಬ್ಬಿಗೆಲ್ಲ ಯೂಸ್ ಮಾಡ್ತೇವೆ. ಮೇನ್ ಎಂಥ ವಿಶೇಷ ಅಂದರೆ, ವೇಸ್ಟ್ ವಸ್ತುವನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನು ಮಕ್ಕಳು ಕಲಿತಾರೆ. ಇಲ್ಲಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ಆ ಕ್ರಿಸ್ಮಸ್ ಯಾಕೆ ಬಂತು, ಯಾವ ರೀತಿ ಆಚರಿಸಬೇಕು, ಅದರ ಬದಲಿಗಾಗಿ
ಕ್ರಿಸ್ಮಸ್ ಇನ ಒಂದು ಸಂದೇಶ ಏನು ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದು ಬಹಳ ಮುಖ್ಯವಾದ ವಿಚಾರ. ಆ ಮೆಸೇಜನ್ನು ನಾನು ಅವನಿಗೆ ಈಗಾಗಲೇ ತಿಳಿಸ್ತೀನಿ. ಎಲ್ಲರೂ ಪೀಸಿಂದ, ಶಾಂತಿಯಿಂದ, ಸೌಹಾರ್ದತೆಯಿಂದ ಜೀವಿಸೋದೇ ಒಂದು ಕ್ರಿಸ್ಮಸ್. ಕ್ರಿಸ್ಮಸ್ನ ಮತ್ತೊಂದು ವಿಶೇಷತೆ ಅಂದರೆ ಕುಟುಂಬ. ಈ ಹಬ್ಬ ಇರೋದೇ ಕುಟುಂಬಕ್ಕೋಸ್ಕರ. ಫ್ಯಾಮಿಲಿಯಲ್ಲಿ ಒಟ್ಟಿಗೆ ನಾವೆಲ್ಲೇ ಇದ್ದರೂ ನಮ್ಮ ಮನೆಯಲ್ಲಿ ನಾವು ಒಟ್ಟಿಗೆ ಆಚರಿಸೋದು ಕ್ರಿಸ್ಮಸ್. ನೋಡಿ, ಇದೆಲ್ಲ ನಾನು ಮಾಡಿದ್ದು ಕ್ರಾಫ್ಟ್ ಓಲ್ಡ್. ಆದರೂ ಅವನು ಒಂದು ಮೋಡ ಕ್ರಿಯೇಟ್ ಮಾಡಲಿಕ್ಕೆ ನೋಡಿ, ಒಂದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಅದನ್ನು ಸ್ಟಿಕ್ ಮಾಡಿ ಏನೋ ಮಾಡಿದ್ದಾನೆ. ಇಲ್ಲಿ ಸಹ ಒಂದು ಮೋಡ ಕ್ರಿಯೇಷನ್ ಮಾಡಿದ್ದಾನೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಮ್ಮ ಮಕ್ಕಳು ನಮಗಿಂತ ತುಂಬ ಇಂಟೆಲಿಜೆಂಟ್. ಫಸ್ಟ್ ಆಫ್ ಆಲ್, ಎಲ್ಲ ಪೇರೆಂಟ್ಸ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳು ನಿಮಗಿಂತ ಎರಡು ಪಟ್ಟು ಹುಷಾರಿರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಓಕೆ, ನಮಗನ್ಸುತ್ತೆ ಅದು ತಪ್ಪು ಅಂತ, ಆದರೆ ಅವ್ರು ಮಾಡೋದು ಸರಿಯಾಗೇ ಇರುತ್ತೆ. ಗೈಡ್ ಮಾಡಿ, ಆದರೆ ಯಾವತ್ತೂ ಕೂಡ ಅದು ಮಾಡಬೇಡ ಅಂತ ಹೇಳಿಬಿಡಿ. ಏನಾದರೂ ಜೀವನದಲ್ಲಿ ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆ್ಯಕ್ಚುಲಿ ಅದು ಲೈಟಿಂಗ್ಸ್ ಇಲ್ಲ, ಇವತ್ತು ಹಾಳಾಗಿದೆ, ಇಲ್ಲಾದರೆ ಅದು ಇನ್ನೂ ಚೆಂದ ಕಾಣ್ತಾ ಇತ್ತು. ಹಾಕಿದ ಅದು ವರ್ಕೌಟ್ ಆಗಿಲ್ಲ ನೋಡಿ. ನನಗೆ ತುಂಬ, ಅವನು ಎಲ್ಲಿ ಸಹ ಹೊರಗೆ ಹೋಗಲಿಲ್ಲ, ಯಾವ ಕ್ರಿಸ್ಮಸ್ ಸಹ ನೋಡಲಿಲ್ಲ. ಫಸ್ಟ್ ಟೈಮ್ ತಾನಾಗೆ ಸೃಷ್ಟಿಸಿದಂತಹ ಒಂದು ಕ್ರಿಬ್. ಅದರಲ್ಲೂ ಸಹ ಯಾವುದೇ ಹಣವನ್ನು ವ್ಯರ್ಥ ಮಾಡದೆ ಹಳೆಯ ವಸ್ತುಗಳನ್ನು, ತನ್ನ ಆಟಿಕೆಗಳನ್ನು, ತನ್ನ ಓಲ್ಡ್ ಥಿಂಗ್ಸನ್ನು, ಓಲ್ಡ್ ಪೇಪರ್ಸನ್ನು ಯೂಸ್ ಮಾಡಿ ಮಾಡಿದ್ದಾನೆ. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನೀವು ಕೂಡ ಈ ರೀತಿ ಒಂದು ಅವಕಾಶವನ್ನು ನಿಮ್ಮ ಮಕ್ಕಳಿಗೆ ಕೊಡಿ. ನಾವು ಕ್ರಿಬ್ ಮಾಡೋದಕ್ಕಿಂತ ಅವರ ಹತ್ರ ಕ್ರಿಬ್ ಮಾಡಿಸೋದ್ರಿಂದ ಅವರಲ್ಲಿ ಕ್ರಿಯೇಟಿವಿಟಿ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಅವರು ಸ್ವತಃ ಆಲೋಚನೆ ಮಾಡಿ ಡಿಸೈಡ್ ಮಾಡಿ ಮಾಡ್ತಾರೆ. ಒಂದಿಷ್ಟೇ ನನ್ನ ರಿಕ್ವೆಸ್ಟ್, ನೀವು ಕರೆಂಟ್ ಎಲ್ಲ ಹೆಚ್ಚು ಆಡಲಿಕ್ಕೆ ಕೊಡಬೇಡಿ, ಯಾಕಂದರೆ ಕರೆಂಟ್ ಆಲ್ವೇಸ್ ಡೇಂಜರ್. ಓಕೆ, ನಿಮಗೆ ಈ ಒಂದು ಕ್ರಿಸ್ಮಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ.